ಹೆಚ್ಚಿನ ವಿದ್ಯಾರ್ಥಿಗಳೇ, ಈ ವಿಡಿಯೋದಲ್ಲಿ ಕಾರ್ಬನ್ ಸಂಯುಕ್ತಗಳನ್ನು ಹೆಸರಿಸುವ ವಿಧಾನವನ್ನು ಕಲಿಯೋಣ. ಈ ಸಂಯುಕ್ತದ ಹೆಸರೇನು? ಈ ಸಂಯುಕ್ತದ ಹೆಸರನ್ನು ನಾವು ಹೇಗೆ ಕಂಡುಹಿಡಿಯಬಹುದು? ಈ ರೀತಿಯ ಹಲವಾರು ಸಂಯುಕ್ತಗಳನ್ನು ಹೆಸರಿಸುವ ವಿಧಾನವನ್ನು ಸುಲಭವಾಗಿ ಕಲಿಯೋಣ. ಈ ಕಾರ್ಬನ್ ಸಂಯುಕ್ತವನ್ನು ಉದಾಹರಣೆಯಾಗಿ ತೆಗೆದುಕೊಂಡು ಹೆಸರಿಸುವ ವಿಧಾನವನ್ನು ಕಲಿಯೋಣ. ಕಾರ್ಬನ್ ಸಂಯುಕ್ತಗಳನ್ನು ಹೆಸರಿಸುವಾಗ ಮೊದಲನೇ ಹಂತವೆಂದರೆ ಸಂಯುಕ್ತದಲ್ಲಿರುವ ಕಾರ್ಬನ್ ಪರಮಾಣುಗಳ ಸಂಖ್ಯೆಯನ್ನು ಲೆಕ್ಕ ಮಾಡಬೇಕು. ಈ ಸಂಯುಕ್ತದಲ್ಲಿರುವ ಕಾರ್ಬನ್ ಪರಮಾಣುಗಳ ಸಂಖ್ಯೆ 1, 2, 3, 4. ನಾಲ್ಕು ಕಾರ್ಬನ್ ಪರಮಾಣುಗಳನ್ನು ಹೊಂದಿರುವ ಸಂಯುಕ್ತ ಬ್ಯೂಟೇನ್. ಇದೇ ರೀತಿ ಮೂರು ಕಾರ್ಬನ್ ಪರಮಾಣುಗಳನ್ನು ಹೊಂದಿರುವ ಸಂಯುಕ್ತ ಪ್ರೋಪೇನ್. ಎರಡು ಕಾರ್ಬನ್ ಪರಮಾಣುಗಳನ್ನು ಹೊಂದಿದ್ದರೆ ಈಥೇನ್. ಸಂಯುಕ್ತವು ಒಂದು ಕಾರ್ಬನ್ ಪರಮಾಣುವನ್ನು ಹೊಂದಿದ್ದರೆ ಮೀಥೇನ್. ಒಂದು ವೇಳೆ ಕ್ರಿಯಾ ಗುಂಪು ಕಂಡುಬಂದರೆ ಆ ಸಂಯುಕ್ತವನ್ನು ಅದರ ಪೂರ್ವ ಪ್ರತ್ಯಯ ಅಥವಾ ಅಂತ್ಯ ಪ್ರತ್ಯಯ ಬಳಸಿ ಹೆಸರನ್ನು ಸೂಚಿಸಲಾಗುತ್ತದೆ. ಇಲ್ಲಿ ಕಂಡುಬರುವ ಕ್ರಿಯಾ ಗುಂಪು COOH, ಇದು ಕಾರ್ಬಾಕ್ಸಿಲಿಕ್ ಆಮ್ಲ. ಕ್ರಿಯಾ ಗುಂಪು ಕಾರ್ಬಾಕ್ಸಿಲಿಕ್ ಆಮ್ಲ ಆಗಿರುವುದರಿಂದ ಅಂತ್ಯ ಪ್ರತ್ಯಯ ಓಯಿಕ್ ಆಮ್ಲ ಎಂದು ಆಗುತ್ತದೆ. ಮುಂದಿನ ಹಂತವೆಂದರೆ ಕ್ರಿಯಾ ಗುಂಪು ಅಂತ್ಯ ಪ್ರತ್ಯಯವಾಗಿದ್ದು ಮತ್ತು ಅದರ ಹೆಸರು ಆಂಗ್ಲ ಭಾಷೆಯ ಸ್ವರಾಕ್ಷರಗಳಾದ AEIOUಗಳಿಂದ ಪ್ರಾರಂಭಗೊಂಡಲ್ಲಿ ಕಾರ್ಬನ್ ಸರಪಳಿಯ ಹೆಸರಿನ ಕೊನೆಯ ಈ ಅಕ್ಷರವನ್ನು ಅಳಿಸಿ ಸೂಕ್ತ ಅಂತ್ಯ ಪ್ರತ್ಯಯವನ್ನು ಸೇರಿಸಿ ಹೆಸರನ್ನು ಮಾರ್ಪಡಿಸಲಾಗುತ್ತದೆ. ಈ ಹೇಳಿಕೆಯನ್ನು ಈ ಮೇಲಿನ ಉದಾಹರಣೆಯೊಂದಿಗೆ ಅರ್ಥ ಮಾಡಿಕೊಳ್ಳೋಣ. ಈ ಸಂಯುಕ್ತದಲ್ಲಿ ನಾಲ್ಕು ಕಾರ್ಬನ್ ಪರಮಾಣುಗಳಿರುವುದರಿಂದ ಬ್ಯೂಟೇನ್, ಕಾರ್ಬಾಕ್ಸಿಲಿಕ್ ಆಮ್ಲದ ಕ್ರಿಯಾ ಗುಂಪು COOH ಇರುವುದರಿಂದ ಓಯಿಕ್ ಆಮ್ಲ ಎಂಬ ಅಂತ್ಯ ಪ್ರತ್ಯಯವನ್ನು ಸೇರಿಸಲಾಗಿದೆ. ಇದನ್ನು ಆಂಗ್ಲ ಭಾಷೆಯಲ್ಲಿ ಬರೆದಾಗ ಬ್ಯೂಟೇನ್ ಪ್ಲಸ್ ಓಯಿಕ್ ಆಸಿಡ್. ಕಾರ್ಬನ್ ಸರಪಳಿಯ ಕೊನೆಯ ಈ ಅಕ್ಷರವನ್ನು ಅಳಿಸಿ ಅಂದರೆ ಬ್ಯೂಟೇನ್ನಲ್ಲಿ ಈಯನ್ನು ತೆಗೆಯಬೇಕು ಎಂದು ಅರ್ಥ. ಈಗ ಕೂಡಿಸಿ ಬರೆದಾಗ ಬಿಟನೋಯಿಕ್ ಆಸಿಡ್ ಆಗುತ್ತದೆ. ಕನ್ನಡದಲ್ಲಿ ಬ್ಯೂಟೇನ್ ಪ್ಲಸ್ ಓಯಿಕ್ ಆಮ್ಲ ಸೇರಿಸಿದಾಗ ಬ್ಯೂಟೇನೋಯಿಕ್ ಆಮ್ಲ ಆಗುತ್ತದೆ. ಈಗ ಈ ಸಂಯುಕ್ತದ ಹೆಸರು ಬ್ಯೂಟೇನೋಯಿಕ್ ಆಮ್ಲ. ಕೊನೆಯದಾಗಿ, ಒಂದು ವೇಳೆ ಕಾರ್ಬನ್ ಸರಪಳಿಯು ಅಪರ್ಯಾಪ್ತವಾಗಿದ್ದರೆ ಕಾರ್ಬನ್ ಸರಪಳಿಯ ಹೆಸರಲ್ಲಿನ ಏನ್ ಎಂಬ ಪದವು ಈನ್ ಅಥವಾ ಐನ್ ಎಂಬ ಪದದಿಂದ ಆದೇಶನಗೊಳ್ಳುತ್ತದೆ. ಅಂದರೆ ಕಾರ್ಬನ್ ಸರಪಳಿಗಳ ನಡುವೆ ಏಕಬಂಧ ಮಾತ್ರವಿದ್ದರೆ ಅದು ಪರ್ಯಾಪ್ತ. ಕಾರ್ಬನ್ ಸರಪಳಿಗಳ ನಡುವೆ ಏಕಬಂಧ ಮಾತ್ರವಿದ್ದಾಗ ಹೆಸರು ಏನ್ನಿಂದ ಅಂತ್ಯಗೊಳ್ಳುತ್ತದೆ, ಅಂದರೆ ಇಲ್ಲಿ ಬ್ಯೂಟೇನ್. ಕಾರ್ಬನ್ ಪರಮಾಣುಗಳ ನಡುವೆ ದ್ವಿಬಂಧ ಅಥವಾ ತ್ರಿಬಂಧ ಇದ್ದರೆ ಅವುಗಳನ್ನು ಅಪರ್ಯಾಪ್ತ ಎನ್ನುವರು. ಹೆಸರಿಸುವಾಗ ಈನ್ ಎಂಬ ಅಂತ್ಯ ಪದದಿಂದ ಆದೇಶನಗೊಳ್ಳುತ್ತದೆ. ಇಲ್ಲಿ ನಾಲ್ಕು ಕಾರ್ಬನ್ ಪರಮಾಣುಗಳಿರುವುದರಿಂದ ಬ್ಯೂಟೀನ್. ಕಾರ್ಬನ್ ಪರಮಾಣುಗಳ ನಡುವೆ ತ್ರಿಬಂಧವಿದ್ದರೆ ಐನ್ ಎಂಬ ಅಂತ್ಯ ಪದದಿಂದ ಆದೇಶನಗೊಳ್ಳುತ್ತದೆ. ಈ ಸಂಯುಕ್ತದಲ್ಲಿ ನಾಲ್ಕು ಕಾರ್ಬನ್ ಪರಮಾಣುಗಳು ಮತ್ತು ತ್ರಿಬಂಧ ಇರುವುದರಿಂದ ಈ ಸಂಯುಕ್ತದ ಹೆಸರು ಬ್ಯೂಟೈನ್.
ಏಕಬಂಧವಿದ್ದಾಗ ಏನ್ ಅಂತ್ಯಪ್ರತ್ಯಯ, ದ್ವಿಬಂಧವಿದ್ದಾಗ ಈನ್ ಅಂತ್ಯಪ್ರತ್ಯಯ, ತ್ರಿಬಂಧವಿದ್ದಾಗ ಐನ್ ಅಂತ್ಯಪ್ರತ್ಯಯ ಬರುತ್ತದೆ. ಈಗ ಇನ್ನೊಂದು ಸಂಯುಕ್ತವನ್ನು ಹೆಸರಿಸಿ ಈ ವಿಧಾನವನ್ನು ಇನ್ನೂ ಚೆನ್ನಾಗಿ ಮನದಟ್ಟು ಮಾಡಿಕೊಳ್ಳೋಣ. ಮೊದಲು ಕಾರ್ಬನ್ ಸರಪಳಿಯಲ್ಲಿರುವ ಕಾರ್ಬನ್ ಪರಮಾಣುಗಳ ಸಂಖ್ಯೆಯನ್ನು ಎಣಿಸೋಣ. ಸರಪಳಿಯಲ್ಲಿ ಮೂರು ಕಾರ್ಬನ್ ಪರಮಾಣುಗಳಿರುವುದರಿಂದ ಪ್ರೋಪೇನ್. ಎರಡನೇ ಹಂತ ಕ್ರಿಯಾ ಗುಂಪನ್ನು ಗುರುತಿಸುವುದು ಮತ್ತು ಹೆಸರಿಸುವುದು. ಇಲ್ಲಿ ಕಂಡುಬರುತ್ತಿರುವ ಕ್ರಿಯಾ ಗುಂಪು ಸಿಒ ಅಂದರೆ ಕೀಟೋನ್. ಕೀಟೋನ್ ಕ್ರಿಯಾ ಗುಂಪು ಬಂದಾಗ ಓನ್ ಎಂಬ ಅಂತ್ಯಪ್ರತ್ಯಯ ಸೇರಿಸಬೇಕು. ಪ್ರೋಪೇನ್ ಪ್ಲಸ್ ಓನ್ ಸೇರಿಸಿ ಓದಿದಾಗ ಪ್ರೊಪೆನೋನ್ ಆಗುತ್ತದೆ. ಆದುದರಿಂದ ಈ ಸಂಯುಕ್ತದ ಹೆಸರು ಪ್ರೊಪೆನೋನ್. ಈಗ ಇನ್ನೊಂದು ಸಂಯುಕ್ತವನ್ನು ಹೆಸರಿಸೋಣ. ಈ ಸಂಯುಕ್ತದಲ್ಲಿರುವ ಕಾರ್ಬನ್ ಪರಮಾಣುಗಳ ಸಂಖ್ಯೆ ಮೂರು, ಆದುದರಿಂದ ಪ್ರೋಪೇನ್. ಈ ಸಂಯುಕ್ತದಲ್ಲಿರುವ ಕ್ರಿಯಾ ಗುಂಪು ಓಎಚ್ ಅಂದರೆ ಆಲ್ಕೋಹಾಲ್. ಆಲ್ಕೋಹಾಲ್ ಬಂದಾಗ ಓಲ್ ಎಂಬ ಅಂತ್ಯಪ್ರತ್ಯಯ ಸೇರಿಸಬೇಕು. ಇಂಗ್ಲಿಷ್ನಲ್ಲಿ ಪ್ರೊಪೆನಾಲ್ ಆಗುತ್ತದೆ, ಅದೇ ರೀತಿ ಕನ್ನಡದಲ್ಲೂ ಕೂಡ ಪ್ರೊಪೆನಾಲ್ ಎಂದೇ ಹೆಸರಿಸಬೇಕು. ಆದುದರಿಂದ ಈ ಸಂಯುಕ್ತದ ಹೆಸರು ಪ್ರೊಪೆನಾಲ್. ಈ ಸಂಯುಕ್ತದ ಹೆಸರು ಪ್ರೊಪೆನ್ಯಾಲ್. ಅದೇ ರೀತಿ ಈ ಸಂಯುಕ್ತದ ಹೆಸರು ಕ್ಲೋರೋಪ್ರೋಪೇನ್. ನೆಚ್ಚಿನ ವಿದ್ಯಾರ್ಥಿಗಳೇ, ಅಭ್ಯಾಸದ ಪ್ರಶ್ನೆಗಳು ಮತ್ತು ಹೆಚ್ಚು ಹೆಚ್ಚು ಸಂಯುಕ್ತಗಳನ್ನು ಅಧ್ಯಯನ ಮಾಡಿದಂತೆ ನೀವು ಕಾರ್ಬನ್ ಸಂಯುಕ್ತಗಳನ್ನು ಹೆಸರಿಸುವಲ್ಲಿ ಪರ್ಫೆಕ್ಟ್ ಆಗುತ್ತಾ ಹೋಗುವಿರಿ. ಬೆಸ್ಟ್ ಆಫ್ ಲಕ್.